I work almost 6 days. Yeah, so Sunday is a holiday. So we have second and fourth Saturday as holidays, but I pre-record the shows even on those days. So Saturday Raja Beku Andre, then I record and go. If I take holiday, if it's just a 1 or 2 days, I can record and go. Nobody will know. You will never know whether Prithvi is live on air or it is recorded. You will have no idea. It'll be like that. The quality of the technology is such. More than two, you can't, because there's a lot of current news. See, something happened in the city today. Imagine a recorded show which is not covering an important, significant turn of events in the city. So it is not advisable to record. One day emergency, 2 days emergency record. Beyond that, somebody fill in. I take off. I get my offs. I go for a holiday every year, a couple of times. I take my 10 to 15 days or even more on split. You can take holiday. It's a regular corporate job. You have all your 28 days of leaves in a year, sick leave. You can do all of that. ಬೆಳಿಗ್ಗೆ 7 to 11 ಎವ್ರಿ ಮಾರ್ನಿಂಗ್, ಬಟ್ ಐ ಡೋಂಟ್ ಥಿಂಕ್ ಯು ಗೆಸ್ ಗೆಟ್ ದ ಟೈಮ್. 7 to 11 ಇಸ್ ಎಸ್ ಕಂಟಿನ್ಯೂಸ್ಲಿ ಕಂಟಿನ್ಯೂಸ್ಲಿ ಅಂದ್ರೆ ಏನು, ವಿ ವಿಲ್ ಬಿ ಇನ್ ಸ್ಟುಡಿಯೋ, ಸಾಂಗ್ ಇರುತ್ತೆ, ಆಡ್ ಬ್ರೇಕ್ ಇರುತ್ತೆ, ಸಾಂಗ್ ಇರುತ್ತೆ, ಆಡ್ ಬ್ರೇಕ್ ಇರುತ್ತೆ, ವಿ ಹ್ಯಾವ್ ಟು ಕೀಪ್ ಸ್ಪೀಕಿಂಗ್ ಎವ್ರಿ ಹಾಂ. ಅಲ್ಲೇ ಮಧ್ಯ ಒಂದು ಆಡ್ ಬ್ರೇಕ್ ಇದ್ದಾಗ ಅಲ್ಲಿ ತಿನ್ನಿದ್ಕೊಂಡು ಬರೋದು, ಅಲ್ಲೇ ಕಾಫಿ ಕುಡ್ಕೊಂಡು ಬರೋದು, ವಿ ಹ್ಯಾವ್ ಟೈಮ್. ಅಷ್ಟು ಟೈಮ್ ಬೇಕಾದ್ರೆ ಕ್ವಿಕ್ಲಿ ರೆಕಾರ್ಡ್ ಮಾಡ್ಕೊಂಡು ಹೋಗಿ, ಕ್ವಿಕ್ಲಿ ಯು ಕ್ಯಾನ್ ರೆಕಾರ್ಡ್ 1 or 2 links ಅಂಡ್ ಗೋ, ಇಟ್ಸ್ ಓಕೆ. ನೀವ್ ಏನ್ ಕೇಳ್ಬೇಕು ಇಲ್ಲ ಕೇಳಬಾರ್ದು, ಬೇಕಿದ್ರೆ ಕೇಳಿ ಬಿಡಿದಾರೆ ಬಿಡಿ. ಎಷ್ಟು ಜನ ರೇಡಿಯೋ ಜಾಕಿ, ಎಷ್ಟು ಜನ ಚಾನಲ್ ಇದಾರೆ ಇವಾಗ ಕೇಳಿದಾಗ. ನೀವೇನ್, ನೀವ್ ಕೇಳೋ ಕ್ವಶನ್, ಸರ್ ಇವ್ರು ಒಬ್ರು ಡೈರೆಕ್ಟರ್ ಕೆಟ್ಟದಾಗ ಮೂವಿ ಮಾಡ್ತಾರೆ, ನಾವೇನ್ ಮಾಡಕ್ ಸರ್ ನೋಡೋದ ನೋಡಿ ಬೇಡದ ಬಿಡಿ. ಆಫ್ ಕೋರ್ಸ್ ಹಾಕ್ಬೋದು, ರೇಡಿಯೋ ಹಾಕ್ಬೋದು. ಸೊ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟ್ ಮಿನಿಸ್ಟ್ರಿ ಒಂದಿಷ್ಟು ಗೈಡ್ಲೈನ್ಸ್ ಇದೆ, ಅದನ್ನು ಬಿಟ್ಟು ನಾವು ಏನಾರ ಮಾಡಿದ್ರೆ ಯಾರು ಬೇಕು ಕೇಸ್ ಹಾಕ್ಬೋದು. ಯಾರ ಮೇಲೆ ಹಾಕಿ ಮನ್ಸಿದೆ ಹೇಳಿ, ಯಾರು ಯಾರು ಯಾರ ಮೇಲೆ ಹಾಕ್ತಿದ್ದಾರೆ ಕೇಸ್? ಅಲ್ಲಪ್ಪ ಜಾಕಿದ್ದೇನೆ ಸರ್ ಫೀವರಲ್ಲಿ. ಯಾವುದು ಸೇಮ್ ಇಟ್ ಅಪ್ಲೈಸ್ ಟು ಎವ್ರಿ ಇಂಡಸ್ಟ್ರಿ. ಟಿ ವಿಲೂ ಅಷ್ಟೇ, ಯು ಕ್ಯಾನ್ ಪುಟ್ ಕೇಸ್ ಇಫ್ ಯು ಥಿಂಕ್ ಈಸ್ ಗೋಯಿಂಗ್ ಔಟ್ ಆಫ್ ಇಸ್ ವೇ, ಔಟ್ ಆಫ್ ದ ಗೈಡ್ಲೈನ್ಸ್. ಇನ್ಫಾರ್ಮೇಶನ್ ಆ್ಯಂಡ್ ಬ್ರಾಡ್ಕಾಸ್ಟ್ ಡಿಪಾರ್ಟ್ಮೆಂಟ್ ಅವರು, ದೇ ಹ್ಯಾವ್ ದಟ್ ಮಿನಿಸ್ಟ್ರಿ, ದೇ ಹ್ಯಾವ್ ಸರ್ಟನ್ ಗೈಡ್ಲೈನ್ಸ್. ಅದು ಬಿಟ್ಟು ನಾವು ಆ ಕಡೆಗೆ ಹೋಗಂಗಿಲ್ಲ. ವಿದಿನ್ ದ ಬೌಂಡ್ಸ್ ಆಫ್ ದಟ್, ಎಸ್, ನೀವು ಡಬಲ್ ಮೀನಿಂಗ್ ಇಲ್ಲ ಅಂದ್ರಲ್ಲ, ಸರ್ಕಾಸ್ಟಿಕ್ಲಿ ಯು ಕ್ಯಾನ್ ಕ್ರ್ಯಾಕ್ ಜೋಕ್ಸ್. ಅದು ನಿಮ್ಮ ಇಷ್ಟ, ನೀವು ಅರ್ಥ ಮಾಡ್ಕೊಂಡು ಡಬಲ್ ಮೀನಿಂಗ್ ಏನು ಮಾಡೋಕ್ಕಾಗ. ಸೆವೆನ್ ಇಷ್ಟು ವರ್ಷ ಹೋಗಿ ಅಭ್ಯಾಸ ಆಗಿರೋ ಕಾರಣ ನಾನು 7 ಗಂಟೆ ಶೋಗೆ ಹೊರಡೋದು. ಐ ವಿಲ್ ಜಸ್ಟ್ ಬಿ ದೇರ್ 1-2 ನಿಮಿಷ ಅಷ್ಟೇ, ಬಿಕಾಸ್ ಐ ನೋ ನಾ ಏನು ಹೇಳ್ತೀನಿ ಗೊತ್ತಾಗ್ಲೇ. ಎವ್ರಿ ಜಾಕ್ ಹ್ಯಾಸ್ ಇಸ್ ಟೈಮ್, ಟೈಮ್ ನನ್ನ ಟೈಮ್ ಇಸ್ ಫಿಕ್ಸ್ ಇನ್ ಮಾರ್ನಿಂಗ್. ಫ್ರಮ್ ಲಾಸ್ಟ್ 13 ಇಯರ್ಸ್ ಎಲ್ಲರೂ 2 ಸ್ಟೇಷನಲ್ಲೂ ಬೆಳಗ್ಗೆನೇ ಶೋ ಮಾಡ್ತಿರೋದು ಇನ್ ಪ್ರೈಮ್ ಟೈಮ್. ಕೆಲವೊಂದು ಸತಿ ಸಾಯಂಕಾಲ ಫಿಲ್ ಮಾಡಿದ್ದೀನಿ, ಯಾರೋ ಬರೋಕ್ಕಾಗಲಿಲ್ಲ, ಒಂದು ನಂದು ಶೋ ಮಾಡಿದ್ದೀನಿ, ಅವ್ನು ಶೋನು ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪ ಮುಂಚೆ ಹೊರಡ್ತೀನಿ. ಯಾಕಂದರೆ ಸಮಥಿಂಗ್ ಐ ಆಮ್ ನಾಟ್ ಫೆಮಿಲಿಯರ್, ಸ್ವಲ್ಪ ಅಡ್ಜಸ್ಟ್ ಆಗೋ ಕಷ್ಟ, ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಗೋ ಲಿಟ್ಲ್ ಅರ್ಲಿ. ಇಲ್ಲದೆ ಹೋದರೆ ಐ ಎಕ್ಸಾಕ್ಟ್ಲಿ ನಾನು ಓಡಾಡಲು. ನನಗೊಂದು ಈ ಥರ ಒಂದು ಶೀಟಲ್ಲಿ ಐ ಹ್ಯಾವ್ ಅ ರಫ್ ಕ್ಯೂ ಶೀಟ್ ಫಾರ್ ದ ಡೇ. 7 o'clock ಈ ಕ್ವೆಶನ್ ಕೇಳಬೇಕು, ವಿನ್ನರಿಗೆ ಈ ಗಿಫ್ಟ್ ಕೊಡಬೇಕು. 8 o'clockಲ್ಲಿ ಯು ಕ್ಯಾನ್ ಕವರ್ ನ್ಯೂಸ್, ಅದು ಇದು ಸಮ್ಟೈಮ್ಸ್ ವಿ ಸಿ ದ ಪೇಪರ್ ಇನ್ ದ ಮಾರ್ನಿಂಗ್ ಟು ಫಾರ್ ಫ್ರೆಶ್ ನ್ಯೂಸ್. ನೀವು ರೆಗ್ಯುಲರ್ ನ್ಯೂಸ್ ಅದು ಇದು ನೀವು ಕ್ಯಾನ್ ಸಿಟಿ ಕನೆಕ್ಟ್, ಯು ಕ್ಯಾನ್ ಗಿವ್ ಫೈನಲಿ, ಯು ಗಿವ್ ಯುವರ್ ಟೇಕ್ ಟು ಇಟ್. ಹೌ ಡು ಯು ಸಿ ಆ್ಯಂಡ್ ಟ್ರೀಟ್ ದಟ್ ನ್ಯೂಸ್? ಯು ಕ್ಯಾನ್ ಆಲ್ಸೋ ಅದನ್ ದಟ್ ಫ್ರೀಡಮ್ ಯು ಹ್ಯಾವ್, ಯು ಕ್ಯಾನ್ ಡೂ. ಸ್ವಲ್ಪ ಮುಂಚೆ ಹೊರಟದ ಏನಂದ್ರೆ ಗೊತ್ತಿಲ್ಲದರೆ ಏನು ಫೆಮಿಲಿ ಶೋ ಫಾರ್ಮ್ಯಾಟೇ ಫೆಮಿಲಿಯಾರಿಟಿ ಇಲ್ಲದೆ ಇದ್ರೆ. ಶೋ ಸೊ ಸೌಂಡ್ ಇಂಜಿನಿಯರ್ ಕೆಲಸ ಇಲ್ಲಿ ಲೈವ್ ಶೋ ಅಲ್ಲಿ ಏನೂ ಇರಲ್ಲ. ಅವನ್ನೆಲ್ಲ ಬಿಹೈಂಡ್ ದ ಸೀನ್ಸ್,
ಇವಾಗ ನೀವು ಯಾರ ರೇಡಿಯೋ ಶೋ ಕೇಳಿದಿರಾ ಹೇಳಿ, ಯಾರ ರೇಡಿಯೋ ಕೇಳಿದ್ದೀರಾ, ಯಾರ ಸ್ಟೇಷನ್ ಕೇಳಿದಿರಾ? ರೇಡಿಯೋ ಇಂಡಿಗೋ. ಅಲ್ಲಿ ಪ್ರೊಡಕ್ಷನ್ ಕೇಳ್ತಾರ, ವಾಯ್ಸ್ ಓವರ್ ಬ್ಯಾಗ್ನೆಲ್ಲ ಯೋಳು ಸ್ನೇಹಿತ ವಿತ್ ದಿ ಫಾನ್ ಏನ್ ಬ್ಯಾಂಗ್ಲೋರ್ ರೇಡಿಯೋ ಇಂಡಿಗೋ ಅಲ್ಲ, ಅವೆಲ್ಲ ಪ್ರೀ ಪ್ರೊಡ್ಯೂಸ್ಡ್ ರೆಡಿ ಇರುತ್ತೆ, ಅವೆಲ್ಲ ಅದರ ಕೆಲಸ ಸೌಂಡ್ ಇಂಜಿನಿಯರ್ ಕೆಲಸ. ಹಾಂ, ಸೊ ದಟ್ ವಿ ಹ್ಯಾವ್ ಅ ಸಾಫ್ಟ್ವೇರ್ ಕಾಲ್ಡ್, ನಾವು ಯೂಸ್ ಮಾಡೋದು ಸಿಸ್ಟಮ್ ಇಟ್ಸ್ ಕಾಲ್ಡ್ ಆರ್ ಸಿ ಎಸ್, ಐ ಥಿಂಗ್ ಇಸ್ ರೇಡಿಯೋ ಕಂಪ್ಯೂಟಿಂಗ್ ಸಿಸ್ಟಮ್, ಐ ಆಮ್ ನಾಟ್ ಶ್ಯೂರ್, ಆರ್ ಸಿ ಎಸ್. ಅದರಲ್ಲಿ ತುಂಬ ವರ್ಷನ್ಸ್ಗಳಿದೆ. ಆ ಸಿಸ್ಟಮಲ್ಲಿ ಹೆಂಗೆ ಅಂದರೆ ಆ್ಯಡ್ಸ್ಗಳು ಪ್ರೀಫೆಡ್ ಆಗಿರುತ್ತೆ, ಹಿಂದಿನೇ ಬಂದ್ಬಿಟ್ಟಿರುತ್ತೆ, ಮ್ಯೂಸಿಕ್ಕೂ ಹಿಂದಿನೇ ಆಗ್ಬಿಟ್ಟಿರುತ್ತೆ, ಅವೆಲ್ಲ ಫಿಕ್ಸ್ಡು. ನಾವು ಒಂದು ಬಟನ್ ಹೋದ್ರೆ ಇಲ್ ಗೋ ಟು ದ ನೆಕ್ಸ್ಟ್, ಐ ಕ್ಯಾನ್ ಸ್ಟಾಪ್ ಸ್ಪೀಕ್, ಪ್ರೆಸ್ ಮಾಡಿದ್ರೆ ಇಲ್ ಗೋ ಟು ದ ನೆಕ್ಸ್ಟ್ ಎಲಿಮೆಂಟ್. ದಟ್ಸ್ ಹೌ ದ ಸಿಸ್ಟಮ್ ಇಸ್. ಯು ಹ್ಯಾವ್ ಯುವರ್ ಟೆಕ್ನಿಕಲ್ ಸಿಸ್ಟಮ್ ಇನ್ ಯುವರ್. ಹಾಂ, ಸೊ ನಮ್ಮ ಸಾಫ್ಟ್ವೇರ್ ಇಟ್ ವರ್ಕ್ಸ್ ಲೈಕ್ ದ್ಯಾಟ್. ಇನ್ ಅ ಕ್ಲಿಕ್ ಆಫ್ ಅ ಬಟನ್ ನ ಮಾತು ಮುಗಿದ ತಕ್ಷಣ ಐ ಹ್ಯಾವ್ ಟು ಜಸ್ಟ್ ಕ್ಲಿಕ್, ಇಲ್ ಗೋ ಟು ಆಡ್ ಬ್ರೇಕ್, ಕ್ಲಿಕ್ ಇಲ್ ಗೋ ಟು ಅ ಸಾಂಗ್. ಮಿಸ್ ಆಗಿದೆ, ಬೇಕಾಸದಿ ಆಗಿದೆ, ಸಮ್ ಟೈಮ್ಸ್ ಸಿಸ್ಟಮ್ ಇಸ್ ಕ್ರ್ಯಾಶ್ಡ್, ಡೆಡ್ ಏರ್ ಆಗಿದೆ, ಏನೂ ಇಲ್ಲ, ಪ್ಯಾನಿಕ್ ಶುರು. ಸೊ ವಿಲ್ ಹ್ಯಾವ್ ಅ ಸಿರಿ ದ ಬ್ಯಾಕಪ್. ಇವಾಗ ಏನಾಗಿದೆ ಟೆಕ್ನಾಲಜಿಲಿ, 10 ಸೆಕೆಂಡ್ಗಿಂತ ಮೇಲೆ ಬ್ಯಾಕಪ್ ಡೆಡ್ ಏರ್ ಏನೂ ಇಲ್ಲ ಅಂದರೆ ಇಟ್ ಆಟೋಮೆಟಿಕ್ ಸ್ಟಾರ್ಟ್ ಪ್ಲೇಯಿಂಗ್ ಫ್ರಮ್ ಅ ಸಿಸ್ಟಮ್. ಆ ಥರ ಟೆಕ್ನಾಲಜಿ ಇದೆ, ಆ ಥರ ಆದರೆ. ಬಟ್ ಸಮ್ಟೈಮ್ಸ್ ಈ ಗೂಫ್ ಅಪ್ ಯು ಪ್ಯಾನಿಕ್ ಆಗಿದೆ, ಸುಮಾರು ಸರಿ ಆಗಿದೆ, ಏನೇ ಹೇಳೋಕ್ಕೋಗೇನೋ ಮನಸ್ಸಲ್ಲಿ ಉಳಿದಿರಲ್ಲ, 2-3 ಸೆಕೆಂಡ್ ಹೊಡ್ ಖಾಲಿ ಹೊಡ್ ಹಂಗೆ ಹೊಡೋಗಿರುತ್ತೆ ಡೆಡೇರು, ಅವ್ ಮುಜುಗ್ರ, ಎಂಬ್ಯಾರಸ್, ಯುವರ್ ಎಂಬ್ಯಾರಸ್, ದೆನ್ ಯುವರ್ ದೆನ್ ಯು ಪ್ಯಾನಿಕ್, ದೋಸ್ ಥಿಂಗ್ಸ್ ಹ್ಯಾಪನ್. ದೆನ್ ಜಸ್ಟ್ ಕ್ವಿಕ್ಲಿ ಪ್ರೆಸ್ ದ ನೆಕ್ಸ್ಟ್ ಎಲಿಮೆಂಟ್, ಗೆಟ್ ಔಟ್, ರಿಕವರ್ ಅಂಡ್ ದೆನ್ ಕಮ್ ಬ್ಯಾಕ್. ಇಟ್ಸ್ ಓಕೆ, ಇಟ್ಸ್ ಹ್ಯಾಪನ್ಸ್, ಇಟ್ಸ್ ಹ್ಯಾಪನ್ ಮೆನಿ ಟೈಮ್ಸ್. ಎಸ್, ನಮಗೆ ಇವಾಗ ಸುಮಾರು, ನನಗೆ ಬೆಳಗ್ಗೆ ಸುಮಾರು ಸತಿ ವಾಟ್ಸಪ್ಪಲ್ಲಿ ಅದು ಏನೋ ಬಂದ್ಬಿಟ್ಟಿರುತ್ತೆ, ಅಲ್ಲಿ ಇದಾಗಿದೆ ಇಲ್ಲ ಇದೆ ಅಂತ. ಬಟ್ ವಿ ಹ್ಯಾವ್ ಟು ಕ್ರಾಸ್ ಚೆಕ್ ದ ಅಥೆಂಟಿಸಿಟಿ ಆಫ್ ದಟ್ ಇನ್ಫಾರ್ಮೇಷನ್. ಅದನ್ನು ಕ್ರಾಸ್ ಚೆಕ್ ಆಗಿ ಇಂಟರ್ನೆಟಲ್ಲಿ ಎರಡು ಮೂರು ಕಡೆ ಪಬ್ಲಿಷ್ ಆಗಿ ರೀಸನಬಲ್ ಸೋರ್ಸ್ ಸೈಟಲ್ಲಿ ಬಂದಿದ್ದರೆ ಮಾತ್ರ ಕವರ್ ಮಾಡ್ತೀವಿ, ಇದ್ರೆ ಕವರ್ ಮಾಡೋಕ್ಕೆ ಹೋಗಲ್ಲ. ವಿ ಡೋಂಟ್ ಟೇಕ್ ಅ ಚಾನ್ಸ್ ಅನ್ಲೆಸ್ ವಿ ಗಾಟ್ ಅ ಸರ್ಕ್ಯುಲರ್ ಫ್ರಮ್ ದ ಮಿನಿಸ್ಟ್ರಿ. ಜೊತೆ ಎಲೆಕ್ಷನ್ಗೆ ನಮಗೆ ಇದು ಕಳಿಸಿದ್ರು ಏನಪ್ಪ, ಸರ್ಕ್ಯುಲರ್ ಕೋಡ್ ಆಫ್ ಕಾಂಡಕ್ಟ್ ದಟ್ ಕೇಮ್, ದಟ್ ಅ ಪ್ರೆಸ್ ರಿಲೀಸ್, ದಟ್ ಅಥೆಂಟಿಕ್ ಇನ್ಫಾರ್ಮೇಷನ್ ದಟ್ ವಿ ಕ್ಯಾನ್ ಶೇರ್. ಸುಮ್ಮನೆ ಈ ಗಾಳಿ ಮಾತು, ಸುಮ್ಮನೆ ವಾಟ್ಸಪ್ ಬಂದ್ಬಿಟ್ಟಿರುತ್ತೆ, ಅಲ್ಲ ಇದಾಗಿದೆ, ಬೆಳಂದೂರ್ಲೇ ಬೆಂಕಿ ಎತ್ಕೊಂಡಿದೆ, ಅಲ್ಲಿ ಯಾರೋ ಒಬ್ಬ ಸಿಮೆಣ ಹೊಯ್ಕೊಂಡಿದ್ದಾನೆ, ಆಲ್ ಆಫ್ ದ್ಯಾಟ್ ವಿದೌಟ್ ಕ್ರಾಸ್ ಚೆಕಿಂಗ್, ವೈ ಡಿ ವಾಂಟ್ ಟು ಕವರ್ ಇಟ್? ವಿ ಡೋಂಟ್ ಟೇಕ್ ಅ ಚಾನ್ಸ್. ಪಕ್ಕಾ ಗ್ಯಾರಂಟಿ ರಿಲಯಬಲ್ ಸೋರ್ಸ್ ಇರೋದ್ರೆ ವಿಲ್ ಕ್ರಾಸ್ ಚೆಕ್ ಇನ್ಫಾರ್ಮೇಷನ್ ಆ್ಯಂಡ್ ದೆನ್ ಗೋ. ಅದು ಹಂಗೆ ಮಾಡಿದ್ರು ಸಮ್ಟೈಮ್ಸ್ ವಿ ಗೋ ರಾಂಗ್. ಸೊ ಇಟ್ಸ್ ಸೇಫ್ ಟು ಕ್ರಾಸ್ ಚೆಕ್ ಇನ್ಫಾರ್ಮೇಷನ್ ಆರ್ ಟ್ರಾಫಿಕ್ ಅಪ್ಡೇಟ್ಸ್ ಎಲ್ಲ ಕೊಡ್ತೀರಿ? ಟ್ರಾಫಿಕ್ ಅಪ್ಡೇಟ್ಸ್, ಟ್ರಾಫಿಕ್ಸು, ಸೊ ಟ್ರಾಫಿಕ್ಕು ಅದು ಇದೆಲ್ಲ ಸಮ್ಟೈಮ್ಸ್ ದೇರ್ ಆರ್ ರಿಯಲ್ ಲಿಸ್ನರ್ಸ್ ನಮಗೆ ವಾಟ್ಸಪ್ ಮಾಡಿರ್ತಾರೆ, ಟಾಟಾ ಏನಪ್ಪ ಸಿಲ್ಕ್ ಬೋರ್ಡ್ ಜ್ಯಾಮು ಅಂತ ಅದನ್ನು ಹೇಳ್ತೀವಿ ಅಷ್ಟೆ ನಾವು ಅಂದ್ಕೊಂಡು. ದ್ಯಾಟ್ ಯು ಕಾನ್ ಕ್ರಾಸ್ ಚೆಕ್ ಬಿಯಾಂಡ್ ಅ ಪಾಯಿಂಟ್ ಅನ್ಲೆಸ್. ಸೊ ವಿ ಆಲ್ಸೋ ಹ್ಯಾವ್ ಅ ಟ್ರಾಫಿಕ್ ಕಾಪ್, ವಿ ಹ್ಯಾವ್ ಅ ಗ್ರೂಪ್ ಆಫ್ ಟ್ರಾಫಿಕ್ ಕಾಪ್ಸ್, ಅವರು ಹೇಳ್ತಾರೆ ಸುಮಾರು ಸರಿ, ಇವತ್ತು ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಸಿ ಎಂ ಬರ್ತಾರೆ, ಇವತ್ತು ಪಾರ್ಕಿಂಗ್ ಇಲ್ಲಿ ಬ್ಲಾಕ್ ಆಗಿದೆ, ರೋಡ್ ಇಲ್ಲಿ ಬ್ಲಾಕ್ ಆಗಿರುತ್ತೆ, ದಯವಿಟ್ಟು ಅನೌನ್ಸ್ ಮಾಡಿಬಿಡಿ ಅಂತ. ಸೊ ವಿ ವಿಲ್ ಗಿವ್ ದ ವಾರ್ನಿಂಗ್, ಈ ಟೈಮಲ್ಲಿ ಎಕ್ಸ್ಪೆಕ್ಟ್ ಟ್ರಾಫಿಕ್ ಕಂಜೆಷನ್ ಬಿಕಾಸ್ ಆಫ್ ಸಿ ಎಮ್ಸ್ ವಿಸಿಟ್ ಇನ್ ಪ್ಯಾಲೇಸ್ ಗ್ರೌಂಡ್ಸ್. ದಟ್ ದೇ ಆರ್ ಅಥೆಂಟಿಕ್, ದಟ್ ಕಮ್ಸ್ ಫ್ರಮ್ ದ ಡಿ ಸಿ ಪಿ, ಫ್ರಮ್ ದ ಕಮಿಷನರ್ ಆಫ್ ಟ್ರಾಫಿಕ್. ಅದು ಬಿಟ್ಟು ಸಣ್ಣ ಪುಟ್ಟ ಇಲ್ಲಪ್ಪ, ಪೃಥ್ವಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಟುಡೇ ಆನ್ ಮೆಜೆಸ್ಟಿಕ್, ಐ ಆಮ್ ಜಸ್ಟ್ ಸ್ಟಕ್ ಹಂಗೆ ಹಂಗೆ ಅಂದರೆ ಹೇಳ್ತೀನಿ, ನಾನು ಇನ್ ಮೈ ಹೆಡ್ ಐ ಆಮ್ ಥಿಂಕಿಂಗ್ ಗುಡ್, ಸೊ ದಟ್ ಯು ಕ್ಯಾನ್ ಲಿಸನ್ ಟು ಮೈ ಶೋ ಲಾಂಗರ್, ಪ್ಲೇ ಅ ಸಾಂಗ್, ಎಂಜಾಯ್, ವಾಟ್ ಎಲ್ಸ್ ಕ್ಯಾನ್ ಡೂ, ಹೌ ಕ್ಯಾನ್ ಐ ಕಂಟ್ರೋಲ್ ದ ಟ್ರಾಫಿಕ್ ಫ್ರಮ್ ಮೆಜೆಸ್ಟಿಕ್? ಅದನ್ನು ಸುಮಾರು ಸರಿ ಜನಕ್ಕೆ ಗೊತ್ತೇ ಆಗಲ್ಲ, ಅದು ಏನಕ್ಕೆ ಕಳಿಸ್ತಾರೆ ಮೆಸೇಜ್. ಐ ಹ್ಯಾವ್ ಸ್ಟಾಪ್ ಎಂಟರ್ಟೈನಿಂಗ್ ದಟ್, ಐ ಆಮ್ ಸ್ಟಕ್ ಇನ್ ಸ್ಲೋ ಮೂವಿಂಗ್ ಟ್ರಾಫಿಕ್, ವಾಟ್ ಕ್ಯಾನ್ ಐ ಡೂ, ಐ ಕಾಂಟ್ ಮೇಕ್ ದ ಟ್ರಾಫಿಕ್ ಮೂವ್ ಫಾಸ್ಟರ್. ಸಮ್ಟೈಮ್ಸ್ ಐ ಗಿವ್ ದ ನಂಬರ್ ಆಫ್ ದ ಟ್ರಾಫಿಕ್ ಕಂಟ್ರೋಲ್ ರೂಮ್, ನಾನು ಕುತ್ಕೊಂಡು ರೇಸ್ಟ್ರೋಲ್, ವಾಟ್ ಕ್ಯಾನ್, ಹೌ ಕ್ಯಾನ್ ಐ ಕಂಟ್ರೋಲ್ ದ ಟ್ರಾಫಿಕ್? ಪೃಥ್ವಿ ಜ್ಞಾನ ಭಾರತಿ ಮೈನ್ ರೋಡಲ್ಲಿ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ, ಆಮ್ ಸ್ಲೋ ಮೂವಿಂಗ್ ಟ್ರಾಫಿಕ್ ಏನೋ ಮಾಡಿ, ನಾ ಏನು ಮಾಡೋಕೆ ಕುತ್ಕೊಂಡು? ರೈಟ್ ರೈಟ್, ಐ ಕಾಂಟ್ ಡೂ ಎನಿಥಿಂಗ್, ಐ ಸೇ ಗುಡ್ ಯುವರ್ ಸೆಕೆಂಡ್ ಟ್ರಾಫಿಕ್, ಲಿಸನ್ ಟು ಮೈ ಶೋ, ಪ್ಲೇ ಸಾಂಗ್ ಫಾರ್ ಯು, ಐ ಸೇ ಹಲೋ, ಐ ಎಂಟರ್ಟೈನ್ ಯು ಇನ್ ಸಮ್ ವೇ, ಐ ಸೇ ಹಲೋ ಟು ಯು, ವಾಟ್ಸ್ ಯುವರ್ ನೇಮ್, ಐ ಜಸ್ಟ್ ಹ್ಯೂಮರ್ ಯು, ಕೀಪ್ ಯು ಎಂಟರ್ಟೈನ್, ದಟ್ಸ್ ಆಲ್ ಐ ಕ್ಯಾನ್ ಡೂ. ಹೌ ಕ್ಯಾನ್ ಐ
make the traffic move faster. I see that pointless when people send me such messages. Slow moving traffic. I don't know what to do. ನೀವು ಕೇಳಿದ್ರೆ ಆ ತರ ಜಾಗ್ ಮಾಡಿರೋದು ಅದ ಯಾರು ಈ ಕಿರ್ಚೋದು ಎಲ್ಲ ಮಾತಾಡ್ಬೇಕಾರೆ ಅಂದ್ರೆ ಎಫೆಕ್ಟ್ ತರ ಹಾಕದ ಅದು ಗೊತ್ತಿಲ್ಲ ಮಾಡ್ತಾ ಮಾಡ್ದಾ ಅದು ಕಿರ್ಚೋದು ಬಂದ ಶೋ ಮಂದ್ಯ ಅದೇ ನಿಮಗೆ ಕೇಳ್ತಾರೆ ನನಗೆ ಗೊತ್ತಿಲ್ಲ ಸೊ ಹಂಗ ಅನ್ಸಿದ್ರೆ ಸುಮ್ ಸುಮ್ಮನೆ ಮಾಡಕ್ ಯಾರು ಹೋಗ್ತಾರೆ ಮೇ ಬಿ ಇನ್ ಸಮ್ ಮೂಡ್ ಆರ್ ಸಮ್ ಪರ್ಟಿಕ್ಯುಲರ್ ಆ ತರ ಯಾರು ನಂಗೆ ಗೊತ್ತಿಲ್ಲ ಯಾರು ಮಾಡೋದು ಹಾ ಇವ್ರನ್ನ ಕಳಿಸಿದ ಕೇಸ್ ಹಾಕಿ ಸರ್ ಅವ್ರ ಮೇಲೆ ಆ ತರ ಕಿರ್ಚಿದ್ರೆ ಸುಮ್ ಸುಮ್ನೆ ಎಲ್ಲ ಮಾಡಿದ್ರೆ ಅವ್ರ ಕೇಸ್ ಓ ಇಸ್ ಬೇಕ್ ಕಷನ ಐ ಹ್ಯಾವ್ ಕಪಲ್ ಆಫ್ ಲಿಸ್ನರ್ಸ್ ಅವಾಗ ಐ ಯೂಸ್ ಟು ಹ್ಯಾವ್ ಅ ನೈಟ್ 9 years ಐ ಡಿಡ್ ಬರ್ತ್ಡೇ ಬಕರ ಇನ್ ಹಾ ಎವ್ರಿ ಡೇ ದ್ಯಾಟ್ ಒನ್ ಎಟ್ ಒನ್ ಪಾಯಿಂಟ್ ಆಫ್ ಟೈಮ್ ಐ ಹ್ಯಾಡ್ ಸಬ್ ದೇ ವರ್ ಲಾಟ್ ಆಫ್ ಫ್ಯಾನ್ಸ್ ಸೊ ಕಪಲ್ ಆಫ್ ದೆಮ್ ಹ್ಯಾಡ್ ಕಮ್ ವಿತ್ ಮೈ ಟ್ಯಾಟು ಪರ್ಮನೆಂಟ್ ಟ್ಯಾಟು ಐ ವಾಸ್ ಶಾಕ್ಡ್ ಅವ್ರನ್ನ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಐ ಡೋಂಟ್ ನೋ ಇಟ್ ವಾಸ್ ಅ ಶಾಕರ್ ಸೊ ದೇರ್ ಆರ್ ಆಲ್ ಕೈಂಡ್ಸ್ ಆಫ್ ಫ್ಯಾನ್ಸ್ ಯಾವ ಪೀಪಲ್ ಅವ್ ಕಮ್ ನಾ ಮೀಟ್ ಮಾಡೋಕ್ಕೋಸ್ಕರ ಬರ್ತಾರೆ ನಾ ಸೊ ರೇಡಿಯೋ ಜೊತೆಗೆ ಆಲ್ಸೋ ಆ್ಯಂಕರ್ ಶೋಸ್ ಇವೆಂಟ್ ನೋಡ್ಕೊಡ್ತೀನಿ ಐ ಆ್ಯಂಕರ್ ಐ ಆ್ಯಂಕರ್ ಇವೆಂಟ್ಸ್ ಐ ಎಮ್ ಸಿ ಇವೆಂಟ್ಸ್ ಇಫ್ ಯು ಗೋ ಟು ಎನಿ ಆಫ್ ದಿಸ್ ಕಾರ್ಪೊರೇಟ್ ಶೋ ಯು ವಿಲ್ ಹ್ಯಾವ್ ಅ ವೆರಿ ವಾರ್ಮ್ ಸ್ಟಾರ್ ವೆಲ್ಕಮ್ ದೇಲ್ ಕಮ್ ಟೇಕ್ ಸೆಲ್ಫೀಸ್ ದೇ ಕಮ್ ಮೀಟ್ ಯು ವಿತ್ ವೆರಿ ವಾರ್ಮ್ಲಿ ಫೀಲ್ಸ್ ವೆರಿ ಗುಡ್ ಅಫ್ಕೋರ್ಸ್ ಆ ಥರ ಬಂದಿದ್ದಾರೆ ಬೇಕಷ್ಟು ಜನ ಮೀಟ್ ಮಾಡಿದ್ದಾರೆ ಯು ರೇಡಿಯೋ ಸ್ಟೇಷನಲ್ಲಿ ವೆನ್ ಯು ಗಿವ್ ಗಿಫ್ಟ್ಸ್ ಯು ಹ್ಯಾವ್ ಪೀಪಲ್ ಕಮಿಂಗ್ ಆಲ್ಮೋಸ್ಟ್ ಎವ್ರಿ ಅದರ್ ಡೇ ಗಿಫ್ಟ್ಸ್ ಕಲೆಕ್ಟ್ ಮಾಡೋಕ್ಕೆ ವಿನ್ನರ್ ಗಿಫ್ಟ್ಸ್ ರಿಸೀವ್ ಮಾಡೋಕೆ ಬಂದಾಗ ಬಂದು ನೋಡಿ ಮೀಟ್ ಮಾಡ್ತಾರೆ ವಿಲ್ ಮೀಟ್ ದೆಮ್ ವಿಲ್ ಟೇಕ್ ದೆಮ್ ಟು ದ ಸ್ಟುಡಿಯೋ ಇಟ್ ಫೀಲ್ಸ್ ವೆರಿ ನೈಸ್ ಎನಿಥಿಂಗ್ ಎಲ್ಸ್ ವಾಯ್ಸ್ ಮಾಡ್ಯುಲೇಷನ್ ಅದೇ ಹೇಳಿಲ್ವಾ ದ ಬೆಸ್ಟ್ ಎಕ್ಸಸೈಸ್ ಫಾರ್ ದ್ಯಾಟ್ ಈಸ್ ಟು ರೀಡ್ ಲೌಡ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕೇ ತೊಗೊಳ್ಳಿ ನಿಮ್ಮ ನೋಟ್ಸೇ ತೊಗೊಳ್ಳಿ ಯು ಜಸ್ಟ್ ರೀಡ್ ಲೌಡ್ಲಿ ಆ್ಯಂಡ್ ಸೀ ವಾಟ್ ಸೌಂಡ್ಸ್ ಗುಡ್ ಟು ಯು ರೆಕಾರ್ಡ್ ಮಾಡ್ಕೊಳ್ಳಿ ಅದನ್ನು ಕೇಳಿ ಅದು ಇಷ್ಟ ಆಗದಿದ್ರೆ ಚೇಂಜ್ ಯುವರ್ ಬಟ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಪರ್ಸನ್ ಸ್ಪೀಕಿಂಗ್ ಬಿಹೈಂಡ್ ದ ಮೈಕ್ ಇಸ್ ಕ್ಲಾರಿಟಿ ಆಫ್ ಸ್ಪೀಚ್ ಪ್ರೊನೌನ್ಸಿಯೇಷನ್ ಯುವರ್ ಡಿಕ್ಷನ್ ಯುವರ್ ಟೋನ್ ಅದಕ್ಕೂ ದೇರ್ ಆರ್ ಕ್ಲಾಸಸ್ ನಾವು ಟು ಟ್ರೈನ್ ಯುವರ್ ವಾಯ್ಸ್ ಮಾಡ್ಯುಲೇಷನ್ಗೂ ದೇರ್ ಆರ್ ಕ್ಲಾಸಸ್ ನಾವಿದ್ದಾಗ ಇರಲಿಲ್ಲ ಅವೆಲ್ಲ ಆನ್ ದ ವೇ ಕಲ್ತ್ಕೊಂಡಿದ್ದು ಸುಮಾರು ಹೋಗ್ತಾ ಹೋಗ್ತಾ ರೇಡಿಯೋ ಜಾಕಿ ಹಂಗೆ ಫ್ರೆಷರ್ಸ್ನ ಹಂಗೆ ನಾವೇನು ಕಲ್ತಾ ವಿ ಡೋಂಟ್ ಟ್ರೈನ್ ಪೀಪಲ್ ದೇ ಕಮ್ ಆ್ಯಸ್ ಇಂಟರ್ನ್ಸ್ ವಿ ಟೇಕ್ ಎವ್ರಿ ಮಂತ್ ವಿ ಟೇಕ್ ಒನ್ ಇಂಟರ್ನ್ ಸೊ ಎವ್ರಿ ಮಂತ್ ಬರ್ತಿರ್ತಾರೆ ಸ್ಟೂಡೆಂಟ್ಸು ನಿಮ್ಮ ಥರ ಮಾಸ್ ಕಮ್ಯುನಿಕೇಷನ್ ಸ್ಟೂಡೆಂಟ್ಸ್ ದೇ ಕಮ್ ಆ್ಯನ್ ಇಂಟರ್ನ್ ವಿತ್ ರೇಡಿಯೋ ಸ್ಟೇಷನ್ ಮೇ ಬಿ ಇಟ್ಸ್ ಇಸ್ ಇಟ್ ಮ್ಯಾಂಡೇಟರಿ ಸಂತೋಷ್ ಫಾರ್ ದಿಸ್ ಫಾರ್ ದೆಮ್ ಟು ಇಂಟರ್ನ್ ಹಾಂ ಫಾರ್ ದ ಇಂಟರ್ನ್ಶಿಪ್ ವಿ ಟೇಕ್ ಎವ್ರಿ ಮಂತ್ ಅವಾಗ ಬಂದು ನೋಡೇ ನೋಡ್ತಾ ದೇ ಲರ್ನ್ ಲಾಟ್ ಆಫ್ ಥಿಂಗ್ಸ್ ಕಾಂಟೆಂಟು What is that? Something. It's about modulation, is it? Yeah, anybody wants to try, you can help them. Oh, sure, I don't know what to do. I didn't know, what like is the it? The other day we just did this car thing. Sir. There was a car attack. Sir, 2 minutes we have to start the program. So, I don't have a particular start. So, I come... Why is the RIT raised? No, I'm not going to talk to you. I'm not going to talk to you. ಇನ್ ಫ್ಯಾಕ್ಟ್ ಐಲ್ ಬಿ ಸಾಫ್ಟರ್ ಬಿಕಾಸ್ ದೋಸ್ ಮೈಕ್ ಆ್ಯಂಪ್ಲಿಫೈ ಇವಾಗ ಕೆಲವು ಮೂಡ್ಗೆ ಯು ಕಾನ್ ಸ್ಕ್ರೀಮ್ ಎನ್ ಎಲ್ ಯಾವುದೋ ಸಾಫ್ಟ್ ಸಾಂಗ್ ಬರ್ತಿದೆ ಓ ನೀವು ಕೇಳ್ತೀರಾ ಮೇಡಿ ಪಾಪ ನಂಗೆ ಕಿಚ್ಚಕ್ಕೆ ಆಗಲ್ಲ ಇಟ್ ಸೌಂಡ್ ಸ್ಟುಪಿಡ್ ಸಾಫ್ಟಾಗಿರ್ಬೇಕಾದ್ರೆ ಮ್ಯೂಸಿಕ್ ಯು ಆಲ್ಸೋ ಗೋ ಡೌನ್ ಸಾಫ್ಟ್ ಇಫ್ ಇಟ್ ಇಸ್ ಅಮ್ ಅರಿಜಿತ್ ಸಾಂಗ್ ಐ ವಿಲ್ ಸೇ ದಿಸ್ ಇನ್ ದ ವಾಯ್ಸ್ ಆಫ್ ಅರಿಜಿತ್ ಸಿಂಗ್ ಟೈಮ್ ರೈಟ್ ನೌ ವಿತ್ ಸೋ ಆ್ಯಂಡ್ ಸೋ ಐ ಆಲ್ಸೋ ಸ್ಲೋ ಡೌನ್ ಅಕಾರ್ಡಿಂಗ್ ಟು ದ ಮೂಡ್ ಬಟ್ Michael, you'll be softer than this.
in the voice of Arijit Singh. I'll be speaking this soft sometimes. You just have the mic. If you have the mic, it'll amplify. You'll be listening to the song too. Your mood changes. If you want a little peppiness in your voice, just smile and speak. It'll just change. If you can just try. Can we have a tea break? Yeah, please. I mean, you can break and you can end the session too. I don't know if you have any other questions or we can just stop it. You have anything else? I don't know if you have anything else that you really like to know. You are all technical students, or they are all technical students. I don't know why they are not opening up. No, they did ask a lot of things. That's all right. Few of them are opening up. Others are supposed to. They would have us. We can't get him every day. That's another specialty. He is not available every day. Lefty, you think about what you really want to ask, and I'm here to only share from my experience because I'm only. Through my experience, it's not that I have any qualification in this, it's just out of years of experience. Sorry. Well, come back, then you can speak whatever you want.